ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ನಾನು ನಿಮ್ಮ ಕನ್ನಡ ಟೀಚರ್. ಮಕ್ಕಳೇ, ನಾವು ನಿನ್ನೆ ದಿವಸ ನಮ್ಮ ಬಾವುಟ ಪದ್ಯ ಪಾಠವನ್ನು ನಾವು ಅಭ್ಯಾಸ ಮಾಡ್ತಿದ್ವಿ. ನಿನ್ನೆಯ ಅವಧಿಯಲ್ಲಿ ಅರ್ಧ ಭಾಗವನ್ನು ನಾವು ಕಲಿತಿದ್ವಿ. ಹಾಗಾದ್ರೆ ಇವತ್ತಿನ ನಾವು ಇನ್ನ ಉಳಿದೆರಡು ಪದ್ಯದ ಅರ್ಥವನ್ನು ನೋಡೋಣ, ಹೌದಾ? ಹಾಗಾದ್ರೆ ಮಕ್ಕಳೇ, ನಿನ್ನೆ ನಾವು ಕಲಿತಿದ್ದು ಏರು ತಿಹುವುದು ಆರು ತಿಹುವುದು ನೋಡು ನಮ್ಮ ಬಾವುಟ, ತೋರು ತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ಇಲ್ಲಿ ಕವಿ ಕಯ್ಯಾರ ಕಿನ್ಹಣ್ಣರಯ್ಯವರು ಯಾವ ರೀತಿ ಹೇಳಿದಾರಪ್ಪ ಅಂದರೆ, ಏರು ತಿಹುದು ಆರು ತಿಹುದು ನೋಡು ನಮ್ಮ ಬಾವುಟ ಅಂದರೆ, ಬಾವುಟ ಮೇಲೆ ಏರ್ತಾ ಇದೆ. ಎಲ್ಲಿ ಏರ್ತಾ ಇದೆ? ಬಾನಿನ ಎತ್ತರಕ್ಕೆ ನಮ್ಮ ಬಾವುಟ ಏರ್ತಾ ಇದೆ, ಮತ್ತು ಬಾನಿನ ತುಂಬೆಲ್ಲ ಈ ರಾಷ್ಟ್ರಧ್ವಜ ಹಾರಾಡ್ತಾ ಇದೆ. ಯಾವ ರೀತಿ ಸಪ್ಪಳ ಮಾಡ್ಕೊಂಡು ಹಾರಾಡ್ತಾ ಇದೆ? ಪಟ ಪಟ ಅಂತೇಳಿ ಸಪ್ಪಳ ಮಾಡಿಕೊಂಡು ರಾಷ್ಟ್ರಧ್ವಜ ಹಾರ್ತಾ ಇದೆ ಅಂತೇಳಿ ಕವಿ ಇಲ್ಲಿ ಹೇಳಿದ್ದಾರೆ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು. ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳನ್ನ ಕಾಣ್ತೀವಿ. ಮೊದಲನೇದು ಕೇಸರಿ, ಎರಡನೇದು ಬಿಳಿ, ಮತ್ತು ಮೂರನೇ ಬಣ್ಣ ಹಸಿರು. ಈ ಮೂರು ಬಣ್ಣಗಳನ್ನ ಸೇರಿದಂತೆ ನಮ್ಮ ರಾಷ್ಟ್ರಧ್ವಜ ರಚನೆಯಾಗಿದೆ. ಅದರ ನಡುವೆ ಒಂದು ಚಕ್ರ ಬರುತ್ತೆ. ಅದು ಯಾವುದಪ್ಪ ಚಕ್ರ ಅಂದರೆ, ಗಾಂಧೀಜಿಯವರು ತಮ್ಮ ಬಟ್ಟೆಯನ್ನ ತಾವು ತಯಾರು ಮಾಡಿಕೊಳ್ಳಲು ಯೂಸ್ ಮಾಡುವಂಥ ಚಕ್ರ. ಅದಕ್ಕೆ ನಾವು ಚರಕ ಅಂತೇಳಿ ಕರಿತೀವಿ. ಈ ಚರಕದ ಒಂದು ಚಿತ್ರವನ್ನು ಇವರು ಸಂಕೇತವನ್ನಾಗಿ ಬಳಸ್ಕೊಂಡಿದ್ದಾರೆ. ತಿಳಿತಾ, ರಾಷ್ಟ್ರಧ್ವಜದ ನಿರ್ಮಾಣದಲ್ಲಿ ಚರಕದ ಚಿತ್ರವನ್ನು ರಾಷ್ಟ್ರದಲ್ಲಿ ಸಂಕೇತವನ್ನಾಗಿ ಒಂದು ಮಾಡಿದ್ದಾರೆ. ಅದು ತ್ರಿವರ್ಣ ಧ್ವಜದಲ್ಲಿ ಬರುವಂತಹ ಒಂದು ಚಕ್ರ. ಈ ತ್ರಿವರ್ಣ ಧ್ವಜದಲ್ಲಿ ಬರುವಂತಹ ನಡುವೆ ಬರುವಂತಹ ಒಂದು ಚಕ್ರದಲ್ಲಿ ಗೆರೆಗಳಿರುತ್ತೆ. ಈ ರೀತಿ ಗೆರೆಗಳಿರುತ್ತೆ, ಹೌದಾ? ಹಾಗಾದ್ರೆ ಎಷ್ಟು ಗೆರೆಗಳಿರುತ್ತೆ ಮಕ್ಕಳೇ? ಅದು ಒಟ್ಟು 24 ಗೆರೆಗಳಿರುತ್ತೆ. ಎಷ್ಟು ಗೆರೆಗಳಿರುತ್ತೆ? 24 ಗೆರೆಗಳನ್ನ ನಾವಲ್ಲಿ ಕಾಣ್ತೀವಿ. ಈ 24 ಏನನ್ನ ಸೂಚಿಸುತ್ತೆ? ದಿನದ 24 ಗಂಟೆಗಳನ್ನ ಇಲ್ಲಿ ಇರುವಂತಹ ರಾಷ್ಟ್ರಧ್ವಜದ ಮಧ್ಯೆ ಬರುವಂತಹ ಚಕ್ರ 24 ಗಂಟೆಗಳನ್ನ ಸೂಚಿಸುತ್ತೆ. ತಿಳಿತಲ್ಲ? ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು. ಈ ರಾಷ್ಟ್ರೀಯ ಧ್ವಜದಲ್ಲಿ ಬಹಳ ವಿಶೇಷತೆ ಇದೆ, ಹೌದಾ? ಈಗ ನಮಗೆ ನಮ್ಮ ದೇಶ, ನಮ್ಮ ನಾಡು, ನಮ್ಮ ನೆಲ, ನಮ್ಮ ಜಲ, ಈ ರೀತಿಯಾಗಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಹೆಚ್ಚು ಮಾಡುತ್ತೆ, ದೇಶ ಪ್ರೇಮವನ್ನ ತುಂಬುತ್ತೆ. ರಾಷ್ಟ್ರಧ್ವಜ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಆಚರಣೆಗಳು, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಕ್ರೀಡೆ, ರಾಷ್ಟ್ರಪಿತ, ಇವೆಲ್ಲ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಮೂಡಿಸಲು ಇರುವಂತಹ ಅಂಶಗಳಾಗಿವೆ. ಮಕ್ಕಳು, ಇದು ನಮ್ಮ ದೇಶ. ನಮ್ಮ ದೇಶ ಯಾವುದು? ಭಾರತ. ನಮ್ಮ ರಾಷ್ಟ್ರೀಯ ಧ್ವಜ ಯಾವುದು? ತ್ರಿವರ್ಣ ಧ್ವಜ. ತ್ರಿವರ್ಣ ಅಂತ ಯಾಕೆ ಕರೀತಾರ? ಮೂರು ಬಣ್ಣಗಳಿಂದ ಕೂಡಿರುತ್ತೆ, ಹಾಗಾಗಿ ಅದಕ್ಕೆ ತ್ರಿವರ್ಣ ಧ್ವಜ ಅಂತೇಳಿ ಕರಿತೀವಿ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಇದೇ ರೀತಿಯಾಗಿ ಮತ್ತು ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಮಾವಿನ ಹಣ್ಣನ್ನು ನಾವು ರಾಷ್ಟ್ರೀಯ ಹಣ್ಣು ಅಂತೇಳಿ ಕರಿತೀವಿ. ಇದೇ ರೀತಿ ಪ್ರತಿಯೊಂದು ವಿಷಯಗಳನ್ನ ನೀವು ಕಳೆದ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ, ಹೌದಾ? ಯಾಕೆಂತಂದ್ರೆ ನಿಮಗೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಗೀತೆ ಯಾವುದು, ಬರೆದವ್ರು ಯಾರು, ಇದೆಲ್ಲ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ ಹಿಂದೆಯೇ ನೀವು ಕಲ್ತಿರ್ತೀರಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ರಾಷ್ಟ್ರ ಧ್ವಜ, ಅದರಲ್ಲಿ ನಾವು ಬಾವುಟವನ್ನ ಆಯ್ದುಕೊಂಡಿದ್ದೀವಿ. ನಮ್ಮ ಬಾವುಟ ಎಷ್ಟು ವಿಶೇಷತೆಗಳಿಂದ ಕೂಡಿದೆ ಅಂತೇಳಿ ಇಲ್ಲಿ ಕವಿ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ, ಹೌದಾ? ಇಂಥ ಧ್ವಜ ಎಷ್ಟು ವಿಶೇಷವತೆಯನ್ನ ಒಳಗೊಂಡಿದೆ ಧ್ವಜ, ಇಂಥ ಧ್ವಜ ನಮ್ಮ ಧ್ವಜ ಅಂತೇಳಿ ಕವಿ ತಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಂತರ, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುವುದು. ಧ್ವಜದ ಮೇಲೆ ಎಲ್ಲರಿಗೂ ಭಕ್ತಿ ಇರಬೇಕು, ಅದನ್ನ ಯಾವ ಕೆಟ್ಟ ರೀತಿಯಿಂದನೂ ಅದನ್ನ ಬಳಸ್ಕೋಬಾರದು ಅಂತೇಳಿ ಕವಿ ಹೇಳಿದ್ದಾರೆ. ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುವುದು. ಧ್ವಜದ ಮೇಲೆ ನಮಗೆ ದೇವ್ರ ಕಂಡ್ರೆ ಯಾವ ರೀತಿ ಭಕ್ತಿ ಇರುತ್ತಪ್ಪ ಅಂದ್ರೆ, ಹಾಗೇ ರೀತಿ ನಮ್ಮ ದೇಶವನ್ನು ಕೂಡ ಅದೇ ರೀತಿ ದೇವರ ತರಾನೇ ನಾವು ಕಾಣ್ಬೇಕು. ಯಾಕಂತಂದ್ರೆ ನಾವಿಲ್ಲಿ ನೆಲೆಸಿರೋದಕ್ಕೆ ನಮ್ಮ ದೇಶ ನಮಗೆ ಆಶ್ರಯ ಕೊಟ್ಟಿದೆ, ಹೌದಾ? ಇಲ್ಲಿ ನಾವು
ಗಾಳಿಯನ್ನು ಸೇವಿಸ್ತೀವಿ, ನೀರನ್ನು ಕುಡಿತೀವಿ, ಮತ್ತು ಇಲ್ಲಿನ ನಾವು ನಿಂತು ಜೀವಿಸ್ತಾ ಇದ್ದೀವಿ. ಹೌದಾ? ಸೊ ನಾವು ನಮ್ಮ ದೇಶಕ್ಕೆ ಏನಾದರೂ ಸೇವೆಯನ್ನು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅನ್ನೋದ ಮಕ್ಕಳು ಎಲ್ಲರೂ ವಿಚಾರ ಮಾಡಬೇಕು, ಮತ್ತು ಇಡೀ ದೇಶದ ಏಳಿಗೆಗಾಗಿ ನೀವು ಸಹ ಶ್ರಮ ಪಡಬೇಕು. ಅಂತಂದರೆ ಈಗ ಅನೇಕ ಉದ್ಯೋಗಗಳಿದ್ದಾವೆ, ಹೌದಾ, ಅವರೆಲ್ಲ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ನಮ್ಮ ದೇಶದ ಉನ್ನತಿಗಾಗಿ. ಹೌದಾ? ಅದೇ ರೀತಿ ನೀವು ಮುಂದಿನ ಜೀವನದಲ್ಲಿ ಒಳ್ಳೆಯ ಪ್ರಜೆಯಾಗಿ, ಸತ್ಪ್ರಜೆಯಾಗಿ ಹೊರಹೊಮ್ಮಿ ನಮ್ಮ ದೇಶ ಸೇವೆಯನ್ನು ಮಾಡಿ ಮಕ್ಕಳೇ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ತದನಂತರ ನಮ್ಮ ಬಾವುಟದ ವಿಶೇಷತೆಯನ್ನು ನೋಡೋದಾದ್ರೆ ಇಂಥ ಧ್ವಜವು ನಮ್ಮ ಧ್ವಜ ಅಂತೇಳಿ ನಮ್ಮ ಕವಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಂತರ ಧ್ವಜದ ಮೇಲೆ ನಾವು ಯಾವ ರೀತಿ ಭಕ್ತಿಯನ್ನು ಕಾಣಬೇಕು? ಈಗ ದೇವರನ್ನು ನಾವು ನೋಡಿದಾಗ ನಮಸ್ಕರಿಸ್ತೀವಿ, ದೇವರಿಗೆ ಒಂದು ಗೌರವವನ್ನು ನಾವು ಕೊಡ್ತೇವೆ ನಾವು, ಹೌದಾ? ಯಾರೊಬ್ಬರು ದೇವರಿಗೆ ಬಯ್ಯೋದಿಲ್ಲ, ಹೌದಾ? ಅದೇ ರೀತಿಯಾಗಿ ನಾವು ರಾಷ್ಟ್ರ ಧ್ವಜಕ್ಕೂ ಕೂಡ, ನಮ್ಮ ದೇಶಕ್ಕೆ ನಾವು ಕೂಡ ಅದೇ ರೀತಿ ಭಕ್ತಿಯಿಂದ ನಾವು ನಮಿಸ್ಬೇಕು, ಭಕ್ತಿಯಿಂದ ನಾವು ಅದಕ್ಕೆ ಗೌರವ ಕೊಡಬೇಕು. ಇದು ನಮ್ಮ ಶಕ್ತಿ ಅಂತೇಳಿ ಕವಿಯವರು ಹೇಳಿದ್ದಾರೆ. ನಮ್ಮ ನಾಡಗುಡಿಯ ಮೆರೆಯುವುದು ಅಂತಂದರೆ ನಮ್ಮ ನಾಡು ಹೆಮ್ಮೆಯಿಂದ ಮೆರೆಯುತ್ತೆ, ಇದು ನಮ್ಮ ಬಾವುಟ ಅಂತೇಳಿ ಕವಿಯವರು ಹೇಳಿದ್ದಾರೆ. ನಂತರ ಕೆಂಪು ಕಿರಣ ತುಂಬಿ ಗಗನ ಹೊಂದ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿನಣ್ಣ ಹೇಗಿದೆ. ಇಲ್ಲಿ ನೋಡಿ ಮಕ್ಕಳೇ, ಕವಿ ಕೆಂಪು ಕಿರಣ ತುಂಬಿ ಗಗನ ಹೊಂದ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ. ಕೆಂಪು ಕಿರಣ ತುಂಬಿ ಗಗನ ಅಂದರೆ ಏನಪ್ಪಾ, ಈಗ ಸೂರ್ಯ ಮುಳುಗೋ ಹೊತ್ತಲ್ಲಿ ಕೆಂಪಗಾಗತ್ತೆ ಸೂರ್ಯ, ನೋಡಿದ್ದೀರಿ ಯಾರಾದರೂ? ಸೂರ್ಯ ಕೆಂಪಗಾಗತ್ತೆ, ಅಲ್ಲಿ ಕಿರಣಗಳು ಯಾವ ರೀತಿ ಬರ್ತಾವಪ್ಪ ಅಂತಂದರೆ ಫುಲ್ಲು ಎಲ್ಲ ಆಕಾಶವೆಲ್ಲ ಮೊದಲನೇದಾಗಿ ಸ್ವಲ್ಪ ಕೆಂಪಾಗುತ್ತೆ, ನಂತರ ಹಳದಿಯಾಗಿ ಪರಿವರ್ತನೆ ಆಗುತ್ತೆ. ಕೆಂಪು ಮತ್ತು ಹಳದಿ ಎರಡೂ ಬಣ್ಣಗಳು ಕಲಿತಾಗ ಒಂದು ಬಣ್ಣ, ವಿಶೇಷವಾದಂಥ ಬಣ್ಣ ಬರುತ್ತೆ. ಅದು ಯಾವುದು ಬಣ್ಣಪ್ಪ ಅಂದರೆ ಹೊನ್ನ ಬಣ್ಣ. ಹೊನ್ನು ಅಂದರೆ ಏನು ಮಕ್ಕಳೇ? ಹೊನ್ನು ಅಂದ್ರೆ ಏನು? ಚಿನ್ನ. ನಾವು ಆಭರಣಗಳನ್ನು ಧರಿಸ್ಕೊಳ್ತೀವಲ್ಲ, ಚಿನ್ನ, ಅದಕ್ಕೆ ನಾವು ಹೊನ್ನ ಬಣ್ಣ ಅಂತೇಳಿ ಕರಿತೀವಿ. ಹೊನ್ನು ಅಂತಂದ್ರೆ ಚಿನ್ನ, ಚಿನ್ನದ ಬಣ್ಣ ಆಗುತ್ತೆ ಆಕಾಶ. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ಕೆಂಪು ಕಿರಣಗಳಿಂದ ಕೂಡಿದ ಹೊನ್ನ ಬಣ್ಣ, ಚಿನ್ನದ ಬಣ್ಣ ಆಗತ್ತೆ. ಅದ್ಯಾವುದು? ನಮ್ಮ ನಾಡು ಅಂತೇಳಿ ಕವಿ ಹೆಮ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ. ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ, ನಮ್ಮ ನಾಡು ಯಾವ ರೀತಿ ಇದೆ ಅಂತೇಳಿ ಕವಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ರಾಷ್ಟ್ರ ಧ್ವಜ, ಬಾವುಟ, ನಮ್ಮ ದೇಶ, ನಮ್ಮ ದೇಶವನ್ನು ಕವಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಅದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ನಮ್ಮ ದೇಶದ ಮಹತ್ವ ಏನು, ಈ ಧ್ವಜದ ಮಹತ್ವ ಏನು, ಆಯ್ತಾ, ಮತ್ತು ನಮ್ಮ ದೇಶ ಎಷ್ಟು ಸುಂದರವಾಗಿದೆ, ಇದನ್ನೆಲ್ಲ ಕವಿ ತಮ್ಮ ಪದ್ಯದ ಮುಖಾಂತರ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಕವಿ ಹೆಸರು ಕಯ್ಯಾರ ಕಿನ್ಹಣ್ಣರಾಯ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಅವಧಿಯ ಪದ್ಯವಾಗಿತ್ತು, ಮತ್ತು ಈ ಪದ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೋತ್ತರ ಇಲ್ಲ. ಬರೀ ನೀವು ಈ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಕಲಿಬೇಕು, ಮತ್ತು ಈ ಪದ್ಯದ ಅರ್ಥವನ್ನ ತಿಳ್ಕೊಳ್ಬೇಕು ಅಷ್ಟೇ. ಸೊ ಇದಕ್ಕೆ ಅಂತೇಳಿ ಯಾವುದು ಫೇರ್ ಬುಕ್ ಇರೋದಿಲ್ಲ, ಫೇರ್ ವರ್ಕ್ ಇರೋದಿಲ್ಲ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ. ನೀವು ಈ ಪದ್ಯವನ್ನು ಒಂದು ಸಾರಿ ಎರಡು ಗೆರೆ ಇರುವಂತಹ ಫೇರ್ ಬುಕ್ನಲ್ಲಿ ಬರೆದ್ರೆ ಸಾಕು, ಬರಿಬೇಕು, ಮತ್ತು ಪದ್ಯವನ್ನು ನಿಮಗೆ ಹಾಡಲಿಕ್ಕೆ ಬರಬೇಕು. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡಿ, ಮತ್ತು ನೀವು ಮಾಡಿದಂತಹ ವಾಯ್ಸ್ ರೆಕಾರ್ಡ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ದಯವಿಟ್ಟು ಎಲ್ಲರೂ ಹೋಮ್ವರ್ಕ್ ಮಾಡಿರಿ, ಸೆಂಡ್ ಮಾಡಿರಿ. ಓಕೆ, ನಮ್ಮ ಬಾವುಟ ಪದ್ಯ ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ. ನಮಸ್ತೆ ಮಕ್ಕಳೇ, ಥ್ಯಾಂಕ್ ಯು.